ಕಳೆದ 20 ವರ್ಷಗಳಿಂದ ಉಳ್ಳಾಲ ಪ್ರದೇಶ ಕೋಟೆಪುರ ಕೋಡಿ ಮೊಗವೀರಪಟ್ಟಣ ಸಮಸ್ಯಾನ್ ಭಾಗ ಅದೇ ರೀತಿ ಹಿಲೇರಿ ಸುಭಾಷ್ ನಗರ ಕೈಕು ಹಿಲೇರಿ ನಗರ ಮತ್ತು ಋಷ್ಯಪರ್ಣ ಈ ಒಂದು ಪರಿಸರದಲ್ಲಿ ಬಹಳಷ್ಟು ವರ್ಷ ಕಡು ಕೊರತೆ ಆಗಿ ಆಸ್ತಿ ಪಾಸ್ತಿ ನಷ್ಟ ಆಗ್ತಿತ್ತು. ಹಂತ ಹಂತವಾಗಿದ್ದಕ್ಕೆ ಬೇರೆ ಬೇರೆ ಯೋಜನೆ ಮಾಡಿದರೂ ಕೂಡ ಈ ಕಡಲ ರಭಸಕ್ಕೆ ಯಾವುದು ಕೂಡ ನಿಲ್ಲಿಲ್ಲ. ಆ ಸಂದರ್ಭದಲ್ಲಿ 2009 ಇಸವಿಯಲ್ಲಿ ಫಸ್ಟ್ ಟೈಮ್ ಸೆಂಟ್ರಲ್ ಗೌರ್ಮೆಂಟ್ ಅವತ್ತಿನಲ್ಲಿ ಇದ್ದಂಥ ಸಂದರ್ಭದಲ್ಲಿ ADB ಪ್ರಾಜೆಕ್ಟ್ ಮಾಡಿಕೊಂಡು ಈ ನಮ್ಮ ಕೇರಳದ ಎರ್ನಾಕುಳಂದಿರಿದು ಗುಜರಾತಿನ ನಮ್ಮ ಪೋರ್ ಬಂದರ್ ತನಕ ಒಂದು ರೀತಿಯ ಆ ಶಾಶ್ವತವಾದ ಪರಿಹಾರ ಕಾಣುವ ಉದ್ದೇಶದಿಂದ ADP ಜೊತೆ ಟೈಅಪ್ ಆಯಿತು. ADP ಯೋಜನೆ ಹೇಗೆ ಆಯಿತು ಅಂತ ಹೇಳಿದರೆ, ಒಂದು ರಾಜ್ಯದಲ್ಲಿ ಒಂದು ಪ್ರದೇಶವನ್ನು ಪೈಲಟ್ ಪ್ರಾಜೆಕ್ಟ್ ಆಗಿ ತೆಗೆದುಕೊಳ್ಬೇಕಂತ ಆದೇಶ ಕೂಡ ಚರ್ಚೆ ಆದ ಸಂದರ್ಭದಲ್ಲಿ ಅವತ್ತು ನಾನೇ ಹೊಸತಾಗಿ ಶಾಸಕನಾಗಿ ಬಂದಿದ್ದೆ. ಬೆಂಗಳೂರಿನ ವಿಧಾನಸಭೆಯಲ್ಲಿ BW ಸೆಕ್ರೆಟರಿ ಅವರು ಆ ಒಂದು ಮೀಟಿಂಗ್ ಕರೆದಾಗ ಕರ್ನಾಟಕದಲ್ಲಿ ಯಾವ ಒಂದು ಭಾಗವನ್ನು ಆಯ್ಕೆ ಮಾಡಬೇಕಂತ ಹೇಳಿದಾಗ ಬಹಳ ಚರ್ಚೆಗಳು ಪಟ್ಟು ಒತ್ತಾಯಪೂರ್ವಕವಾಗಿ ಈ ಉಳ್ಳಾಲ ಈ ಪ್ರದೇಶವನ್ನು ಪ್ರಥಮ ಹಂತದಲ್ಲಿ ನಾವು ಇವತ್ತು ತೆಗೆದುಕೊಂಡಿದ್ವಿ. ಅದಕ್ಕೆ ಅನುಗುಣವಾಗಿ ಈಗಾಗಲೇ ನಮ್ಮ ಆ ಭಾಗದ ಬ್ರೇಕ್ ವಾಟರ್ ದುರಸ್ತಿಪಡಿಸುವಂಥದ್ದು ಮತ್ತು ಕೋಟೆಪುರ ಮೊಗವೀರಪಟ್ಟಣದಲ್ಲಿ ಶಾಶ್ವತವಾದ ಆ ಕೆಲಸ ನಿರ್ಮಾಣ ಮಾಡೋ ಜೊತೆಯಲ್ಲಿ ಬಾಕಿ ಉಳಿದಂಥ ಇನ್ನೊಂದು ಪ್ರದೇಶದಲ್ಲಿ ಕಡಲು ಮತ್ತು ಮನೆಗಳ ಹತ್ತಿರದ ಕಾರಣ ಆ ಬ್ರೇಕ್ ವಾಟರ್ ಸಿಸ್ಟಮ್ ಇಲ್ಲಿಗೆ ಆಗುವುದಿಲ್ಲ, ಇಲ್ಲಿಗೆ ಬಲಿಷ್ಠವಾಗಿ ತಡೆಗೋಡಬೇಕಂತೇಳಿ ಹೊಸತಾದ ಒಂದು ಯೋಜನೆ ರೂಪಿಸಿ 22 ಕೋಟಿ ರೂಪಾಯಿಯಲ್ಲಿ ಇವತ್ತು ಈ ಒಂದು ಭಾಗದ ಕೆಲಸವನ್ನು ಇವತ್ತು ಮಾಡಿ ಪ್ರಾರಂಭ ಆಗಿದೆ. ಈ ಕೊರೋನಾ ಸಂಬಂಧಪಟ್ಟದಾಗಿ ಸ್ವಲ್ಪ ತಡವಾದರೂ ಕೂಡ ಉತ್ತಮ ರೀತಿಯಲ್ಲಿ ನಿರ್ವಹಿಸಿಕೊಂಡು ಬಂದಿದ್ದಾರೆ. ಇಲ್ಲಿಗೆ ನಾನು ಮತ್ತು ನೀವು ಗೋಪಾಲ್ ನಾಯಕ್ ಅವರು ಕನ್ಸಲ್ಟೆಂಟ್ ಕಾಂಟ್ರಾಕ್ಟರ್ ಮೊಹಮ್ಮದ್ ಮುಖಚೇರಿ ಮತ್ತು ಊರ ಬಂದು ಇಲ್ಲಿ ಚರ್ಚೆ ಮಾಡಿ ಯಾರಿಗೂ ಆ ಸಂಶಯವನ್ನು ದೂರ ಮಾಡೋ ಕೆಲಸ ನಾವು ಇವತ್ತು ಮಾಡಿದ್ದೇವೆ. ಒಂದು ಸ್ಪಷ್ಟ, ಯಾವ ರೀತಿ ಒಂದು ಮಾದರಿಯಾದ ಒಂದು ಮಾಡೆಲ್ ಕೆಲಸ ಆಗಬೇಕಾ ಅದನ್ನು ಬಹುಶಃ ನಾವಿಲ್ಲಿ ಮಾಡಲಿಕ್ಕೆ ಈಗ ಇಂಜಿನಿಯರ್ ಕೂಡ ಅವರು ಸೂಚಿಸಿದ್ದೇವೆ, ಅವರು ಕೂಡ ಅದು ಒಪ್ಪಿದ್ದಾರೆ. ಈ ಒಂದು ಕೆಲಸ ಮಾಡಲ್ ಯಾಕಂತ ಹೇಳಿದರೆ ಮುಂದಿನ ದಿನಗಳಲ್ಲಿ ಬೇರೆ ಊರಿನವರು ಬಂದು ಕಡಲ ಕೊರತೆ ಅವನು ಹೇಗೆ ತಡೆಗಟ್ಟಿದೆ ನೋಡಬೇಕಾದ್ರೆ ಈ ಪ್ರದೇಶಕ್ಕೆ ಬಂದು ನೋಡುವಂಥ ಒಂದು ವ್ಯವಸ್ಥೆ ಕಾರಣ ಎಲ್ಲ ಸರಿಪಡಿಸುವ ವಿಚಾರ ಇವತ್ತು ಆಗಿದೆ. ಏನಾದರೂ ಬೇಕಾದಲ್ಲಿ ಮುಂದಿನ ದಿನದಲ್ಲಿ ದೊಡ್ಡ ಮಟ್ಟದ ಲೀಡರ್ ಜೊತೆ ಅಧಿಕಾರಿ ಮಾತಾಡಿಕೊಂಡು ಸರಿಪಡಿಸ್ತೇವೆ. ಈಗ ಅಧಿಕಾರಿ ಹೇಳಿದ್ದಾರೆ ಅಲ್ಲಿಂದ ಹಿಡಿದು ಒಂದೇ ರೀತಿ ಒಂದೇ ಸಮಾನದ ಒಂದು ಮಾದರಿಯಾದ ಒಂದು ತಡೆಗೋಡೆ ಕಾರ್ಯಕ್ರಮ ಇಲ್ಲಿ ನೆರವೇರಿಸ್ತಾರೆ. ಎಲ್ಲ ನಾನು ಶುಭಾಶಯ ನಾನು ಇವತ್ತು ಸಲ್ಲಿಸ್ತೇನೆ.